ಸದರ್ಗ ಪಟ್ಟಣದ ಫಡಾರ್ಮಡಿಯ ನೆರೆ ಸಂತ್ರಸ್ತರ ಮನೆ ಮನೆಗೆ ಭೇಟಿ ನೀಡಿ ಅವರ ಸಮಸ್ಯೆಗಳಿಗೆ ಸರ್ಕಾರದಿಂದ ಪರಿಹಾರ ಕೊಡಿಸುವುದಾಗಿ ಶಾಸಕ ಗಣೇಶ್ ಹುಕ್ಕೇರಿ ಭರವಸೆ ನೀಡಿದರು. ಸದಲ್ಗ ಪಟ್ಟಣದ ಫಡಾರ್ಮಡಿಯಲ್ಲಿಯ ನಿರಾಶ್ರಿತ ಜನರ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಅವರ ಕಷ್ಟಗಳನ್ನು ವಿಚಾರಿಸಿ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಾಗಿ ಶಾಸಕ ಗಣೇಶ್ ಹುಕ್ಕೇರಿ ಭರವಸೆ ನೀಡಿದರು. ಕನಗಲ ತೋಟದಲ್ಲಿ ಒಂದು ಕ್ರೊಕೊಡೈಲ್ ಇದೆ ಇಲ್ಲಿ. ಸೊ ಈಗೆಲ್ಲ ಇಲ್ಲಿ ತೋಟಪಟ್ಟಿ ಮನೆಗಳದಾವು. ಒಂದ್ ಅದೇ ಅದೇ ಬೆಳಗಾಂ ಬೆಳಗಾಂದಿಂದ ಕಳ್ಸಿಕೊಟ್ಬಿಡ್ರಿ. ಏನಾಗಿದೆ ಅಲ್ಲಿ ಯಾರು ಹೋಗ್ತಾ ಇಲ್ಲ ಇಲ್ಲಿ. ಓಕೆ, ಇಟ್ ಇಸ್ ಆಲ್ಮೋಸ್ಟ್ 5 feet ಇದೆ ಅದು. ಓಕೆ ಓಕೆ, ಬೆಳಗಾಂದಿಂದ ಟೀಮ್ ಮನೆಗೆಲ್ಲ ಹೋಗಿದಾವ್ ನೀರ್ ಮಾಡ್ಕೊಂಡು ಮತ್ತೆ ಅಲ್ಲಿ ಸರ್ ಈಗ ಮೇವ್ ಒಂದ್ ಬೇಕು. ದನಗಳು ಎಷ್ಟು ಇಲ್ಲಿ? ಇಲ್ಲಿ ಒಂದ್ 800 ಮಟ ಅದಾವ. ಮತ್ತ ಬಾಕಿದ ಸಾಧಾರ ಏನ್ ಬೇಕೇನ್ರಿ ಈ ಕಡೆ? ಅವೆಲ್ಲ ಅವ್ರ ಇಲ್ಲದ್ರ ಮನೆಗಳೆಲ್ಲ ಬೀದವ್ರು. ಸರಿ, ಅದು ಏನಾಯ್ತ್ರಿ, ಸುತ್ತೆಲ್ಲ ಕಬ್ಬದವ್ರಲ್ಲಿ ಅಚಾನಕ್ ನೀರ್ ಬತ್ತ ಸರಿ, ಹಿಂಗಾಗಿ ಸಾಮಾನ್ಯ ಯಾರು ತಗೋಕಾಗ್ಲಿಲ್ರಿ. ಅಂದ್ರೆ ಯಾನ್ ತಗೋದ್ರಿ, ಅರಿ ಒಳಗಿ ಉರಲ್ ಮ್ಯಾಗ ಇದ್ರೆ ಮಾಡಿ ಬರ್ತಿತ್ರಿ. ಗ್ಯಾಸ್ ಅಂದ್ರೆ ಅಡಿಗೆ ಮಟ್ಟಿನ ಗ್ಯಾಸ್ ನಮೂನು ಐತಿ. ಲೈಟ್ ಗಳನ್ನ ಲೈಟ್ ಮ್ಯಾಗ ಆನ್ ಮಾಡ್ಬೇಕಾದ್ರೆ ಲೈಟ್ ಅನ್ಕ ಒಟ್ಟ ಸರ್. ಇವತ್ತು ಲೈಟ್ ಹಾಕಿದ್ರೆ ಈಗ ನಾಳೆ ಬೆಳಿಗ್ಗೆ ಲೈಟ್ ಚಾಲು ಮಾಡ್ತಾರೆ. ನಾಳೆ ಮೀಟಿಂಗ್ ಬೆಳಿಗ್ಗೆ ಎಲ್ಲಾ ಕಡೆ ಟಿ ಸಿ ಬಿ ಸಿ ತರಿಸ್ತೀವಿ, ಚಲು ಎಲ್ಲ ತೋಟಪಟ್ಟಿ ಬಂದು ಚಲು ಮಾಡ್ಸ್ಕೊಡ್ತು. ನಾಳೆ 10-11 ಗಂಟೆ ಇದ್ರೆ ಲೈಟ್ ಚಲು ಮಾಡ್ತೀವಿ. ಮತ್ತೆ ಗಾಡಿ ನಾಳೆ ಬೆಳಿಗ್ಗೆ ಕಳಿಸ್ಕೊಡ್ತೀವಿ, ಸಾಮಾನು ಎಲ್ಲ ಮುಟ್ಸ್ತೀವಿ. ಏನಕ್ಕ ಎಲ್ಲಿ ಇರಕ್ಕೆ ಇಲ್ಲಿ ನೀ ಕಾಜಿ ಮಾಡ್ಬೇಕು. ನಾವು ಬ್ರದರ್ ಗಟ್ಟಲೆ ಎಲ್ಲ ನೋಡ್ಕೊಂಡು ವ್ಯವಸ್ಥೆ ಮಾಡ್ತೀವಿ. ಈಗೇನು ಸಾಮಾನು ತಂದಿರಲ್ಲ, ಏನು ಬರ್ತ ಅಕ್ಕಿ ಗೋಧಿ ಏನು ಕಳಿಸ್ಕೊಡ್ತಾರೆ ಇಲ್ಲ? ಸಿಲಿಂಡರ್ ಮಾಡಕ ಅಡಿಗೆ ಏನಿಲ್ಲ, ಎಲ್ಲಿ ಮಾಡೋದು? ಗ್ಯಾಸ್ ಇಲ್ಲ ನಿಮ್ದು? ಹಂಗ ಮಾಡಬೇಡ, ಅಡಿಗೆ ಮಾಡ್ರಿ, ಊಟ ಮಾಡ್ರಿ, ನಮ್ಮ ಮನೆಗೆ ಹೋಗಿ ಮಾಡುವ. ಊಟಕ್ಕದ್ರಿ, ಊಟ ಊಟ ನಾಯ್ ಮಾಡ್ತಾರ, ಊಟ ಮಾಡಿದ್ರಿ ಅವ್ರ ಇಷ್ಟ ಬಂದ್ರ. ಈಗ ಪರಿಹಾರ ಕೇಂದ್ರದಾಗ ಇವಂದು ರೂಮ್ ಕೊಟ್ಟಿದ್ರಿ, ಅವ್ರಿಗೂ ಕೊಟ್ಟಿದ್ರು, ಗಂಡ ಮಕ್ಳ ಅವ್ರು ಕೊಟ್ಟಿದ್ರಿ, ಅವ್ರದ್ದು ರೂಮ್ದಾಗ ಅವ್ರದ್ದು ಆಲ್ರೆಡಿ ಅವ್ರದ್ದು ರೂಮ್ ಐತ್ರಿ. ಇವತ್ತು ಬೈದ್ರು, ಅಲ್ಲಿ ರೂಮ್ ಕೂತ್ರಿ ಹೆಂಗ್ ಮಾಡ್ತಿರೋದು? ಅಲ್ಲೇ ನಮ್ಮ ಮನೆಯಾಗಿದ್ದವ್ರು ಇಲ್ಲೇ.